हेलो फ्रेंड्स, वेलकम टू माय चैनल व्लॉग्स इन कन्नड। हेगिदीर एल्लरू? मोत्त मोदलिगागि नम्म कर्नाटकदल्लि बहळ कम्मियागि उळियुवंतह प्लांट आद पिटूनिया बग्गे केलवु इन्फर्मेशन गळन्नु सण्ण सण्ण इन्फर्मेशन गळन्नु निम्मोंदिगे शेर माडबेकु अंत इद्दीनि। नानु यावत्तु नर्सरियिंद तरोदु 40-45-50 रुपीस हागे आ रेंज अल्लि इदक्के ई प्लांट गळदु रेट इरुत्ते। यावत्तु तंद्रु ओंदु 3-ರಿಂದ 4 ದಿವಸದೊಳಗೆ ಇದು ಸತ್ತೇ ಹೋಗುದು। ಗಿಡಗಳು ಬದುಕುದೇ ಇಲ್ಲ ನೋಡಿ, ಇಷ್ಟೊಂದು ಚಂದವಾಗಿ ಹ್ಯಾಂಗಿಂಗ್ ಬಾಸ್ಕೆಟ್ ಅಲ್ಲಿ ಹಾಕಿದ್ರೆ ಹ್ಯಾಕ್ ಚಂದ ಕಾಣ್ತದೆ। ಫುಲ್ ಇಡಿ ಬಾಸ್ಕೆಟ್ ತುಂಬಾ ತುಂಬಿಕೊಂಡು ಕೆಳಗಡೆ ನೇತಾಡಿಕೊಂಡಿರುತ್ತೆ ಅಲ್ವಾ? ಯಾ, ಇದು ತುಂಬಾನೇ ಚಂದ ಕಾಣ್ತದೆ। ಕೆಲರ್ ಮಲ್ನಾಡು ಆಚೆ ಎಲ್ಲ ತುಂಬಾ ಚಂದಾಗಿ ಗಿಡ ಬೆಳೆಯಬಹುದು, ನನಗೆ ಗೊತ್ತಿಲ್ಲ। ಆದ್ರೆ ನಮ್ಮದೇ ಸೌತ್ ಕರ್ನಾಟಕ ಅಂದ್ರೆ ಸೌತ್ ಇಂಡಿಯಾ, ಉಡುಪಿ ಮ್ಯಾಂಗ್ಳೂರ್ ಇಲ್ಲೆಲ್ಲ ತುಂಬಾ ಬಹಳ ಕಡಿಮೆನೇ ಉಳಿಯೋದು। ಇದಕ್ಕೆ ಕೇವಲ ಎರಡೇ ಟಿಪ್ಸ್ ಏನಂತ ಹೇಳಿದ್ರೆ, ನೀರು ಹಾಕುವಾಗ ಯಾವತ್ತು ನೋಡಿ ಈ ಗಿಡಗಳ ಮೇಲೆ, ಎಲೆಗಳ ಮೇಲೆ, ಫ್ಲಾರಿಂಗ್ ಮೇಲೆ ಎಲ್ಲೋ ನೀರು ಬೀಳಬಾರದು। ಓಕೆ ನೋಡಿ, ಹೀಗೆ ಈ ಸೈಡ್ ಅಲ್ಲಿ ಅಥವಾ ಹೀಗೆ ಈ ಸೈಡ್ ಅಲ್ಲಿ ನೀವು ನೀರನ್ನು ಹಾಕಿದ್ರೆ ಈ ಗಿಡ ತುಂಬಾ ದಿನ ಬದುಕುತ್ತೆ। ಇಲ್ಲದಿದ್ರೆ ನೀವು ನರ್ಸರಿಯಿಂದ ತಂದು ಕೇವಲ ಒಂದು ವಾರದೊಳಗೇನೆ ಈ ಗಿಡ ಬಾಡಿ ಹೋಗುತ್ತೆ, ಸತ್ತೋಗುತ್ತೆ। ನನ್ನ ಗಿಡಗಳು ಸತ್ತೋಗಿವೆ ನೋಡಿ, ಇಲ್ಲಿ ನೋಡಿ ಈ ಕಂಡೀಷನಿಗೆ ಬರುತ್ತೆ। ಈ ಕಂಡೀಷನಿಗೆ ಬಂದ ಕೂಡಲೇ ನೀವು ಒಂದು ಕೆಲಸ ಮಾಡಬೇಕು, ಅದೇನಂತ ಹೇಳಿದ್ರೆ ಇದರದೆಲ್ಲ ಸ್ಟೆಮ್ ಕಟ್ಟಿಂಗ್ ಮಾಡಬೇಕು। ಆದ್ರೆ ನಾನು ನಿಮಗೋಸ್ಕರ ಈ ವಿಡಿಯೋಗೋಸ್ಕರ ಇಲ್ಲಿ ಇಟ್ಟಿದ್ದೀನಿ, ಇನ್ನೊಂದು ಗಿಡವನ್ನ ನಾನು ಹಾಗೆ ಮಾಡಿದ್ದೀನಿ, ಅದು ನಿಮಗೆ ಈಗ ತೋರಿಸ್ತೀನಿ। ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ, ಈ ಗಿಡಗಳನ್ನು ಸುಲಭವಾಗಿ ಮನೆಯಲ್ಲೇ ಬಿಡಿಸಬಹುದು। ನಾವು ಇದರ ಬೀಜಗಳನ್ನು ಜಾಗ್ರತೆಯಲ್ಲಿ ಇಟ್ರೆ ನೋಡಿ, ಹೀಗೆ ಹೂ ಬಾಡಿ ಹೋಗುತ್ತೆ। ಹೂ ಬಾಡಿ ಹೋದ ನಂತರ ನಿಮಗೆ ಇಲ್ಲಿ ಕಾಣಬಹುದು ನೋಡಿ, ಇದು ಬೀಜ। ಈ ಬೀಜವನ್ನು ನೀವು ಸೇವ್ ಮಾಡಿಕೊಂಡಿಟ್ರೆ ನಿಮಗೆ ಆರಾಮಾಗಿ ಬೀಜಗಳನ್ನು ಸಂಗ್ರಹಿಸಿಕೊಂಡು ನಿಮಗೆ ಮನೆಯಲ್ಲಿ ಗಿಡಗಳನ್ನು ಬೆಳೆಸಬಹುದು। ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಫರ್ಟಿಲೈಸರ್ ಲಿಕ್ವಿಡ್ ಫರ್ಟಿಲೈಸರ್ ನೀವು ಆದಷ್ಟು ಇದಕ್ಕೆ ಕೊಟ್ಟರೆ ತುಂಬಾನೇ ಒಳ್ಳೆಯದು। ಒಂದು 15 ದಿವಸಕ್ಕೊಮ್ಮೆ ಇದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ ಕೊಡಿ। ಮನೆಯಲ್ಲಿ ಆಗುವಂಥದ್ದು ರೈಸ್ ವಾಟರ್ ಕೊಟ್ಟರು ಆಗುತ್ತೆ, ಇಲ್ಲಿದ್ದರೆ ನೆಲಗಡಲೆ ಹಿಂಡಿ, ಕೈಬೇವು ಹಿಂಡಿ ಒಂಚು ಚೂರು ನೀರಲ್ಲಿ ನೆನೆಸ್ಕೊಂಡು ತುಂಬ ತೆಳುವಾಗಿ ಹಾಕಿಬಿಡಿ, ಇದಕ್ಕೆ ಅಷ್ಟದ್ದು ಅದಷ್ಟು ಸಾಕಾಗಿ ಹೋಗುತ್ತೆ। ನೆಕ್ಸ್ಟ್, ತುಂಬ ಫ್ಲಾರಿಂಗ್ ಬರಬೇಕಂತ ಹೇಳಿದರೆ ಪಿಂಚಿಂಗ್ ಮಾಡಬೇಕು। ಪಿಂಚಿಂಗ್ ಅಂದರೆ ಹೀಗೆ ನೋಡಿ, ಹೀಗೆ ಬರ್ತದೆ। ನೀವು ಹೀಗೆ ಈ ಸ್ಟೆಮ್ಮನ್ನು ನೀವು ಅಲ್ಲಲ್ಲಿ ಕಟ್ ಮಾಡಿಬಿಟ್ರೆ ನಿಮಗೆ ತುಂಬಾ ಹೀಗೆ ಬ್ರಾಂಚಸ್ ಬರುತ್ತೆ, ಬ್ರಾಂಚಸ್ ಬಂದು ತುಂಬಾ ಫ್ಲಾರಿಂಗು ಆಗುತ್ತೆ। ಇನ್ನೊಂದು ವಿಷಯ ಏನಂತ ಹೇಳಿದರೆ, ಫ್ಲಾರಿಂಗ್ ಜಾಸ್ತಿ ಬರಬೇಕಾದ್ರೆ ಇದೀಗ ಫ್ಲಾರಿಂಗ್ ಆಯ್ತಲ್ಲ, ಇಮಿಡಿಯೇಟ್ಲಿ ಇದನ್ನು ಇಲ್ಲಿ ಕಟ್ ಮಾಡಿಬಿಡಿ। ಕಟ್ ಮಾಡಿಬಿಟ್ರೆ ಇನ್ನು ಇದು ಬೀಜ ಉಳಿಯೋಲ್ಲ, ಅದರ ಬದಲಿಗೆ ನಿಮಗೆ ಇನ್ನೊಂದಲ್ಲಿಂದ ಸ್ಟೆಮ್ ಬರುತ್ತೆ ಮತ್ತು ಇನ್ನೂ ಫ್ಲಾರಿಂಗ್ ಜಾಸ್ತಿ ಆಗುತ್ತೆ। ಹ್ಯಾಂಗಿಂಗ್ ಬಾಸ್ಕೆಟಲ್ಲಿ ಹಾಕಿದರೆ ತುಂಬಾ ಒಳ್ಳೆಯದಾದರೆ, ನಾನು ಹೀಗೇ ಇಟ್ಟಿದ್ದೀನಿ ಸ್ಟ್ಯಾಂಡ್ ಮೇಲೇ, ಯಾಕಂತ ಹೇಳಿದರೆ ನೀರು ಹಾಕುವಾಗ ತುಂಬಾ ಸಮಸ್ಯೆ ಬರುತ್ತೆ। ನಾನು ಹ್ಯಾಂಗಿಂಗ್ ಬಾಸ್ಕೆಟಲ್ಲಿ ಹಾಕಿ ನನ್ನ ತುಂಬಾ ಗಿಡಗಳು ಸತ್ತೋಗಿವೆ, ಕೊಳೆತೋಗಿವೆ, ಅದಕ್ಕೋಸ್ಕರ ನಾನು ಹೀಗೇ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೀನಿ, ಸೊ ದ್ಯಾಟ್ ನನಗೆ ಈಸಿಲಿ ನೀರು ಹಾಕಲಿಕ್ಕೆ ತುಂಬ ಈಸಿ ಆಗುವ ಹಾಗೆ। ಮತ್ತು DAP ಇದ್ದರೂ ಅದನ್ನು ಹಾಕಿ ಒಂದು 3-4 ಬೀಜ ಹಾಕಿದರೆ ಸಾಕು, ಜಾಸ್ತಿ ಏನಿಲ್ಲ, 10 ದಿವಸಕ್ಕೊಮ್ಮೆ ನೀವು DAP ಹಾಕಿದರೆ ಸಾಕು। ಈಗ ನಿಮಗೆ ಒಂದು ಅಪ್ಡೇಟ್ ಕೊಡ್ತೀನಿ, ಸತ್ತೋದ ಗಿಡ ಹೇಗೆ ನಾನು ಬದುಕಿಸಿದೆ ಅಂತ ಹೇಳಿ। ಓಕೆ, ಇಲ್ಲಿ ಗಿಡ ಕಾಣ್ತದಲ್ವಾ ನೋಡಿ, ಇಲ್ಲೆಲ್ಲ ಹೇಗೆ ಸತ್ತೋಗಿದೆ, ಆಲ್ಮೋಸ್ಟ್ ಎಲ್ಲ ಸತ್ತೇ ಹೋಗಿತ್ತು ಈ ಗಿಡ, ಆದರೆ ಪುನಃ ನೋಡಿ ಜೀವ ಆಗಿ ಈಗ ಹೂ ಬಿಡ್ತಾ ಇದೆ। ಹ್ಯಾಂಗಿಂಗ್ ಬಾಸ್ಕೆಟಲ್ಲಿ ಹಾಕಿದೆ, ಹೀಗೆ ಹ್ಯಾಂಗಿಂಗ್ ಬಾಸ್ಕೆಟಲ್ಲಿ ಹಾಕಿಟ್ರೆ ನಮ್ಮ ಹೈಟ್ ಕೆಲವೊಮ್ಮೆ ಕಮ್ಮಿ ಇದ್ದರೆ ನಮಗೆ ಹೀಗೆ ನೋಡಬೇಕಾಗುತ್ತೆ ಮೇಲಿಂದ ಅಲ್ಲ। ನಾನು ಈ ಪಾಟನ್ನು ಚೇಂಜ್ ಮಾಡಿದ್ದೆ ಆಗ, ಸೊ ನೋಡಬೇಕಾಗುತ್ತೆ ಮತ್ತು ಎಂತ ಆಗ್ತದೆ ನಮಗೆ ಗೊತ್ತಾಗಲ್ಲ, ನೀವು ನೀರನ್ನು ಎಲ್ಲಿ ಹಾಕ್ತೇವೆಂದರೆ ನಾವು ಡೈರೆಕ್ಟ್ ಹೀಗೇ ಪೈಪಲ್ಲಿ ಅಥವಾ ಹೀಗೆ ಲೋಟದಲ್ಲಿ ನಾವು ನೀರು ಹಾಕಿಬಿಡ್ತೀವಿ, ಎಲೆಗಳ ಮೇಲೆ ಹೂಗಳ ಮೇಲೆಲ್ಲ ಹಾಕಿ ಅದಕ್ಕೆ ಫಂಗಸ್ ಹಿಡಿಯುತ್ತೆ। ಸೊ ಅದಕ್ಕೆ ನಾನೇನು ಮಾಡಿದೆ, ಹಾಗೆಯೇ ಆಗಿತ್ತು, ನನ್ನ ಗಿಡ ತುಂಬ ದೊಡ್ಡದಾಗಿ ಬೆಳೆದಿತ್ತು ಮತ್ತೆಲ್ಲ ಸತ್ತೋಗಿತ್ತು। ಸೊ ಇದನ್ನು ನಾನು ಏನು ಮಾಡಿದೆ ಅಂತ ಹೇಳಿದರೆ, ಫುಲ್ ಕಟ್ಟಿಂಗ್ ಕೊಟ್ಟೆ। ಕಟ್ಟಿಂಗ್ ಕೊಟ್ಟ ನಂತರ ಕಂಪ್ಲೀಟಾಗಿ ಕಟ್ ಮಾಡಿದ ನಂತರ ನೋಡಿ, ಈ ಹೊಸ ಸ್ಟೆಮ್ಸ್ ಬಂತು, ಹೊಸ ಸ್ಟೆಮ್ ಬಂದಾಗ ಹೂ ಅರಳಕ್ಕೆ ಶುರು ಆಗಿದೆ। ಇನ್ನೊಂದು ವಿಷಯ ಅಂತ ಹೇಳಿದರೆ ನೀರು ಇದಕ್ಕೆ ಡೈಲಿ ಬೇಕೇ ಬೇಕು, ಸ್ವಲ್ಪ ಆದರೂ ನೀರು ಬೇಕೇ ಬೇಕು। ಒಂಚೂರು ನೀರು ಇದಕ್ಕೆ ಡ್ರೈ ಆದರೂ ಮೇಲುಗಡೆ ಗಿಡ ಪೂರ್ತಿ ಬಾಡಿ ಹೋಗುತ್ತೆ। ಸೊ ನೀರಂತೂ ನೀವು ದಿನಾಲೂ ಹಾಕಲೇಬೇಕು, ಮತ್ತು ಈ ಗಿಡಗಳಿಗೆ ಫಂಗಸ್ ಹಿಡಿಯೋದು ಆಲ್ಮೋಸ್ಟ್ ತುಂಬ ಬೇಗನೆ ಅಂತೇಳಿ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೇನೆ। ಸೊ ಅದಕ್ಕೆ ಫಂಗಿಸೈಡ್ ಪೌಡರ್ ಅಥವಾ ಪಚ್ಚ ಪೌಡರ್ ಅಂತ ಹೇಳ್ತೀವಿ, ಅದನ್ನು ಸ್ವಲ್ಪ ಹಾಕಿಬಿಟ್ರೆ ಗಿಡಗಳಿಗೆ ಫಂಗಸ್ ಅಷ್ಟು ಬೇಗ ಹಿಡಿಯಲ್ಲ। ಸೊ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ನಾನು ಇದನ್ನು ನಿಮಗೆ, ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ, ಹೇಗಿದ್ದನ್ನು ನೀವು ಜಾಸ್ತಿ ಗಿಡಗಳನ್ನು ಮಾಡ್ಬೋದು
ಅಂತೇಳಿ. ಸ್ಟೆಮ್ ಕಟ್ಟಿಂಗಿಂದಲೂ ನೀವು ಗಿಡಗಳನ್ನು ಮಾಡ್ಬೋದು. ಹೆಲ್ದಿಯಾದ ಸ್ಟೆಮ್ಮನ್ನು ನೀವು ಕಟ್ ಮಾಡಿ, ಈಗ ಇದು ಹೆಲ್ದಿ ಸ್ಟೆಮ್ ಫ್ಲಾರಿಂಗ್ ಇದಾಯಿತು, ಅಥವಾ ಈ ಈ ಸ್ಟೆಮ್ಮನ್ನು ತಗೊಳ್ಳಿ, ಇಂಥ ಒಂದು ಸ್ಟೆಮ್ಮನ್ನು ನೀವು ಕಟ್ ಮಾಡಿ ವೆಲ್ ಡ್ರೈನ್ ಸ್ಯಾಂಡ್ ಸ್ಯಾಂಡ್ ಕೊಕೋಪೀಟ್ ಅದಕ್ಕೆ ಜಾಸ್ತಿ ಬೇಡ, ಮಣ್ಣು ಹೊಯ್ಗೆ ಮತ್ತು ಪ್ಯಾರಲೈಟ್ ಇದ್ದರೆ ನಿಮ್ಮ ಹತ್ರ ಅದನ್ನು ಒಂಚೂರು ಹಾಕ್ಕೊಳ್ಳಿ, ಅದರ ಮಣ್ಣಿನ ಅಂಶ ಸ್ವಲ್ಪ ಜಾಸ್ತಿನೇ ಇರಲಿ, ವೆಲ್ ಡ್ರೈನ್ ಆಗಿರಲಿ, ನೀರು ಆರಾಮಾಗಿ ಹರಿಯುವಂತಾಗಿರಲಿ, ಅದರ ನೀರು ಉಳಿಲೂ ಬೇಕು. ಅದಕ್ಕೆ ಒಂಚೂರು ಕೊಕೋಪೀಟ್ ಹಾಕಿದರೆ ಸಾಕು, ಜಾಸ್ತಿ ಹಾಕಬೇಕಂತೇನಿಲ್ಲ, ಒಂದು 10% ಕೊಕೋಪೀಟ್ ಹಾಕಿ ಅಷ್ಟೇ. ಮತ್ತು ನೀವು ನೆಲಗಡಲೆ ಹಿಂಡಿ ಅಥವಾ ಕೈಬೇವಿನ ಹಿಂಡಿ ನೀರಾಗಿ ಕೂಡ ಹಾಕ್ಬೋದು, ಅಥವಾ ನೀವು ರಿಪಾಟ್ ಮಾಡುವಾಗ ಅಥವಾ ನೀವು ನೆಡುವಾಗಲೇ ಅದಕ್ಕೆ ಹಾಕಿಬಿಟ್ರೆ ತುಂಬಾ ಒಳ್ಳೆಯದು. ಮತ್ತು ರೂಟ್ ಹಾರ್ಮೋನ್ ಇರ್ತದಲ್ಲ, ಅದು ಅಮೆಝಾನಲ್ಲಿ ಸಿಗ್ತದೆ, ಸೊ ಅದರಲ್ಲಿ ಡಿಪ್ ಮಾಡಿ ನೀವು ಹಾಕಿಬಿಟ್ರೆ ತುಂಬಾ ಒಳ್ಳೆಯದು, ಅದರ ಗ್ರೋತ್ ಬೇಗ ಆಗುತ್ತೆ. ನಾನು ಇಲ್ಲಿ ಮಾಡಿಟ್ಟಿದ್ದೀನಿ, ನಿಮಗೆ ಜಸ್ಟ್ ತೋರಿಸ್ತೀನಿ ನೋಡಿ. ಈ ಥರ ಇದರಲ್ಲಿ ನಾನೀಗ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ನಾನು ಬೀಜ ಎಲ್ಲ ಹಾಕಲಿಲ್ಲ. ಇಂಥದ್ರಲ್ಲಿ ಕೂಡ ನೀವು ಸ್ಟೆಮ್ಮನ್ನು ಕಟ್ ಮಾಡಿ ಬೆಳೆಸ್ಬೋದು, ಬೇಗನೆ ಅದು ಗ್ರೋ ಕೂಡ ಆಗುತ್ತೆ. ಹೋಪ್ ನನಗೆ ಗೊತ್ತಿರುವಂಥ ಎಲ್ಲ ವಿಷಯಗಳನ್ನು, ನನ್ನ ಎಕ್ಸ್ಪೀರಿಯನ್ಸನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅಂದ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಇದರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಇದಕ್ಕೆ ಖಂಡಿತವಾಗಿ ರಿಪ್ಲೈ ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ತನಕ ನನ್ನ ಚಾನಲನ್ನು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ವರ್ಷದ ನಂತರ ನಾನು ಪುನಃ ಬಂದಿದ್ದೀನಿ ಈ ಚಾನಲಿಗೆ. ಯಾಕಂತ ಹೇಳಿದರೆ ಗಾರ್ಡನ್ ಬಗ್ಗೆ ಆಲ್ಮೋಸ್ಟ್ ತುಂಬಾ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೀನಿ, ಗ್ರೋ ಕೂಡ ಮಾಡಿದ್ದೀನಿ. ಆ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಮೇಲೇ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಲ್ಲೇ ಕೆಳಗಡೆ ಇರುವಂತಹ ರೆಡ್ ಕಲರ್ ಬಟನನ್ನು ಮಾತ್ರ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್.